ಕತೆ ಒಂದು ಉಪಾಯ ಈ ಕತೆಯನ್ನು ಬರೆದಿರುವವರು ಕೋ ಚನ್ನಬಸಪ್ಪ ಕೋ ಚನ್ನಬಸಪ್ಪ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಜನಿಸಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಬದುಕಿದಂತಹ ಒಬ್ಬ ಕನ್ನಡದ ಪ್ರಮುಖ ಲೇಖಕ ಬರಹಗಾರ ವಿಮರ್ಶಕ ಪ್ರಸಿದ್ಧ ಸಾಹಿತಿ ಒಬ್ಬ ಒಳ್ಳೆಯ ಅನುವಾದಕ ಕೂಡ ಹೌದು ಕನ್ನಡ ಸಾಹಿತ್ಯದಲ್ಲಿ ಅನುವಾದ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿ ಕನ್ನಡದ ಬಹುಮುಖ್ಯ ಕೃತಿಗಳನ್ನು ವಿಮರ್ಶೆ ಮಾಡಿ ಪ್ರಸಿದ್ಧ ಬರಹಗಾರರು ಎನಿಸಿಕೊಂಡವರು ಜೊತೆಗೆ ಪತ್ರಿಕಾ ಬರಹಗಾರರು ಕೂಡ ಹೌದು ವೃತ್ತಿಯಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದಂತಹವರು ತಾವು ವೃತ್ತಿಯಲ್ಲಿ ಕಂಡಂತಹ ಅನುಭವಗಳನ್ನು ತನ್ನ ಬರಹಗಳಲ್ಲಿ ತಂದಿರುವುದು ವಿಶೇಷ ಅಂತಹ ಬರಹ ಒಂದು ಉಪಾಯ ಎಂಬ ಒಂದು ಕತೆಯ ಮೂಲಕವೂ ಕೂಡ ಅಭಿವ್ಯಕ್ತಗೊಂಡಿದೆ ಕತೆಯನ್ನು ನೋಡ್ತಾ ಹೋಗೋಣ ಕತೆಯಲ್ಲಿ ಬರುವಂತಹ ಕೆಲವು ವಿಚಾರಗಳನ್ನು ಜೊತೆಯಲ್ಲಿ ಚರ್ಚೆ ಮಾಡೋಣ ಯಾವುದೋ ಬರಬಾರದ ಭಾರೀ ಆಪತ್ತು ಬಂದವರಂತೆ ಮನೆಗೆ ಬಂದರು ಅವರು ಬಾಯ್ಬಿಟ್ಟು ಹೇಳದಿದ್ದರೂ ಅವರ ಮನಸ್ಸಿನ ಭಾರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಏಕೆ ಹೀಗಿದ್ದೀರಲ್ಲ ಭಯಂಕರ ಪೀಕಲಾಟ ಬಂದೈತೆ ಎಂದರು ಏನಾಯಿತು ಹೊಸಳ್ಳಿ ಪೊಲೀಸರು ಹುಸೇನಿನ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಸರಾಯಿ ಸ್ವಾಧೀನದಲ್ಲಿತ್ತೆಂದು ಎತ್ತು ಗಾಡಿ ಸರಾಯಿ ಜಾಡಿ ಹಿಡಿದು ಪಂಚನಾಮ ಮಾಡಿಕೊಂಡು ಹೋಗಿದ್ದಾರೆ ನಾಳೆ ಕೋರ್ಟಿನ ಮುಂದೆ ಹಾಜರು ಮಾಡ್ತಾರೆ ಸರಾಯಿ ಕೇಸಿಗೆ ಇಷ್ಟೇಕ ಚಿಂತೆ ಮಾಡ್ತೀರಿ ಕೋನಿಗೀನಿ ಕೇಸಾಯ್ತೇನೋ ಅಂತ ಮಾಡಿದ್ದೆ ಒಂದು ಕುಟುಂಬದಲ್ಲಿ ನಡೆಯುವಂತಹ ಒಂದು ಸಂಸಾರದ ಸಂವಹನದ ರೀತಿಯಲ್ಲಿ ಗಂಡ ಹೆಂಡತಿಯ ನಡುವೆ ನಡುವೆ ಒಂದು ಸಂವಹನದ ರೀತಿಯಲ್ಲಿ ಕತೆ ಪ್ರಾರಂಭಗೊಳ್ಳುತ್ತೆ ಕತೆಯ ಪ್ರಾರಂಭದ ಪೀಠಿಕೆಯನ್ನು ಈ ರೀತಿ ನಿಮ್ಮ ಮುಂದೆ ವಿವರಿಸ್ತಾ ಇದ್ದೇನೆ ಈ ಕತೆಯಲ್ಲಿ ಒಬ್ಬ ಜೂನಿಯರ್ ಲಾಯರ್ ತಾವು ಒಂದು ನ್ಯಾಯನ ಹೇಗೆ ನಾನು ನಿರ್ವಹಿಸಿದೆ ಅನ್ನುವಂಥ ಅಂಶಗಳನ್ನು ಈ ಕಥೆಯಲ್ಲಿ ಹೇಳಿಕೊಂಡಿರುವಂಥ ವಿಚಾರವನ್ನು ನಾವು ನೋಡಬಹುದು ತಾನು ತನ್ನ ಬದುಕಿನಲ್ಲಿ ನಡೆದ ಘಟನೆಗಳನ್ನು ಹೇಳ್ತಾ ಇದ್ದಾನೆ ತಾನು ನಾಳೆ ಎದುರಿಸಬೇಕಾದಂತಹ ಏನಿದೆ ಆ ಕೇಸಿನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾನೆ ಮನೆಯಲ್ಲಿ ತನ್ನ ಮನೆಯವರೊಂದಿಗೆ ಚರ್ಚಿಸ್ತಾ ಇದ್ದಾನೆ ಇಲ್ಲಿ ಯಾವುದೇ ರೀತಿಯಲ್ಲಿ ಯಾರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾನೆ ಎಂಬ ಅಂಶಗಳು ಯಾವುವು ಕೂಡ ಇಲ್ಲಿ ಕಂಡುಬರೋದಿಲ್ಲ ಒಟ್ಟಾರೆ ಮನೆಯವರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾನೆ ನೋಡಿ ಕತೆ ಈ ರೀತಿ ಪ್ರಾರಂಭಗೊಳ್ಳುತ್ತೆ ಯಾವುದೋ ದೊಡ್ಡ ಕೇಸನ್ನು ದೊಡ್ಡ ತಲೆನೋವಿನ ವಿಚಾರವನ್ನು ತನ್ನ ತಲೆಯಲ್ಲಿ ಹಾಕ್ಕೊಂಡು ಬಂದವನಂತೆ ಕಾಣ್ತಾ ಇರೋ ಕಾರಣದಿಂದ ಮನೆಯಲ್ಲಿ ವಿಚಾರಿಸ್ತಾರೆ ಯಾಕೆ ಈ ಥರ ಇದ್ದೀರಲ್ಲ ಅಂತ ಅಯ್ಯೋ ಭಯಂಕರವಾದಂಥ ಪೀಕಲಾಟ ಪೀಕಲಾಟ ಅಂದರೆ ತೊಂದರೆ ಅಂತ ಅರ್ಥ ಬಂದಿದೆ ಬಹಳ ಭಯಂಕರವಾದಂಥ ತೊಂದರೆ ಬಂದಿದೆ ಅಂತ ಹೇಳ್ತಾನೆ ಏನಾಯಿತು ಅಂತ ಕೇಳಿದ್ದಕ್ಕೆ ಹೊಸಳ್ಳಿ ಪೊಲೀಸರು ಒಂದು ಊರಿನ ಹೆಸರು ಹೊಸಳ್ಳಿ ಅಂತ ಅದರ ಪೊಲೀಸರು ಹುಸೇನ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಸರಾಯಿ ಸ್ವಾಧೀನದಲ್ಲಿ ಅವನ ಅವನ ಬಳಿ ಸರಾಯಿ ಇತ್ತು ಅದ್ರ ಜೊತೆಗೆ ಗಾಡಿಯಲ್ಲಿ ಸರಾಯಿ ತುಂಬಿಕೊಂಡು ಹೋಗ್ತಾ ಇದ್ದ ಗಾಡಿ ಸಮೇತ ಆ ಗಾಡಿಯಲ್ಲಿ ಸರಾಯಿ ತುಂಬಿದಂತಹ ಜಾಡಿ ಸಮೇತ ಪಂಚನಾಮ ಮಾಡಿ ಹೋಗದಿದ್ದಾರೆ ಮೀನ್ಸ್ ಕರ್ಕೊಂಡು ಹೋಗಿದ್ದಾರೆ ಪಂಚನಾಮೆ ಅಂತಂದರೆ ಯಾವಾಗಲೂ ಯಾವುದೇ ಒಂದು ಕೇಸನ್ನು ಮಹಜರು ಮಾಡಿ ಮೊದಲು ಪ್ರಾ ಮೊದಲು ಬರೆದುಕೊಳ್ಳುವಂತಹ ಪ್ರಾಥಮಿಕ ವರದಿಯನ್ನು ಪಂಚನಾಮೆ ಅಂತ ಕರಿತೇವೆ ನಾವು ಇಂಟ್ರೆಸ್ಟ್ ಅಂತ ಕರಿತೀವಲ್ಲ ಹಾಗೆ ಈ ರೀತಿಯಲ್ಲಿ ಪಂಚನಾಮೆ ಮಾಡಿ ಗಾಡಿ ಸಮೇತ ಸೀಸ್ ಮಾಡಿದ್ದಾರೆ ನಾಳೆ ಕೋರ್ಟಿನ ಮುಂದೆ ಹಾಜರು ಮಾಡ್ತಾರೆ ಪೊಲೀಸರು ಅಯ್ಯೋ ಇಂಥ ಒಂದು ಸರಾಯಿ ಕೇಸ್ಗೆ ನೀವು ಚಿಂತೆ ಮಾಡ್ತಾ ಇದ್ರಲ್ಲ ನಾನೆಲ್ಲೋ ಕೂನಿಗೀನಿ ಅಂದರೆ ಕೊಲೆಗಿಲೆ ಅಂತ ಅರ್ಥ ಕೊಲೆಗಿಲೆ ಕೇಸ್ ಅಂತ ನಾನು ತಿಳ್ಕೊಂಬಿಟ್ಟೆ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೆ ತನ್ನ ಕತೆಯನ್ನು ಮುಂದುವರಿಸ್ತಾ ಕಾನೂನು ಬಲ್ಲ ನಾನೇನು ಆ ಕೇಸನ್ನು ಅಷ್ಟೊಂದು ಘನವೆಂದು ಭಾವಿಸಿರಲಿಲ್ಲ ಘನ ಅಂದರೆ ದೊಡ್ಡದು ಅಂತ ಅರ್ಥ ಅಷ್ಟು ದೊಡ್ಡ ಕೇಸ್ ಅಂತ ನಾನು ಭಾವಿಸಿರಲಿಲ್ಲ ಆದರೆ ಹತ್ತು ವರ್ಷ ಜಿಲ್ಲಾ ಬೋರ್ಡ್ ಸದಸ್ಯರಾಗಿದ್ದು ತಾಲೂಕಿನಲ್ಲಿ ದೊರೆಯಂತೆ ವರ್ಚಸ್ಸು ಇದ್ದ ಅವರಿಗೆ ತಮ್ಮ ಸೇವಕನ ಮೇಲೆ ಬಂದಿದ್ದ ಈ ಸರಾಯಿ ಕೇಸು ಅವರ ಮರ್ಯಾದೆಯ ಮಾತಾಗಿತ್ತು ಅವರ ಸಂಬಳದ ಹಾಳು ಶಿಕ್ಷೆ ಅನುಭವಿಸಿ ಜೈಲು ಪಾಲಾದರೆ ಅದು ಅವರಿಗೆ ಅಪಮಾನ ಇಂಥವರ ಹಾಳು ಶಿಕ್ಷೆ ಅನುಭವಿಸಿದ ಎಂಬ ಕಳಂಕ ಅವರಿಗೂ ಅವರ ಮನೆತನಕ್ಕೂ ಬರುತ್ತದೆ ಅದು ಅವರ ಚಿಂತೆ ಒಬ್ಬ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿಯ ಹಾಳು ಆಳನ್ನ ಸೀಸ್ ಮಾಡಿದ್ದಾರೆ ಇದು ದೊಡ್ಡ ವ್ಯಕ್ತಿಗೆ ಸಂಬಂಧಪಟ್ಟಂದು ಪಾಪ ಅವನಿಗೆ ಗೌರವದ ಪ್ರಶ್ನೆ ಅವನು ಈಗಾಗಲೇ ಆ ದೊಡ್ಡ ವ್ಯಕ್ತಿ ಜಿಲ್ಲಾ ಬೋರ್ಡ್ನಲ್ಲಿ ಸದಸ್ಯರಾಗಿ ತಾಲೂಕಿನಲ್ಲಿ ಒಳ್ಳೆ ದೊರೆ ಥರ ಒಬ್ಬ ಶ್ರೀಮಂತನ ಥರ ಗುರ್ಸ್ಕೊಂಡಿರೋ ವ್ಯಕ್ತಿ ಅವನು ಹಾಳೆ ಶಿಕ್ಷೆ ಆದರೆ ಈತನಿಗೆ ಶಿಕ್ಷೆ ಆದಂಗೆ ಈತನ ಮನೆ ಕೇಸು ಆದ ಕಾರಣದಿಂದ ಇದೊಂದು ದೊಡ್ಡ ತಲೆನೋವಿನ ಕೇಸು ಅಂತ ಭಾವಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆಲ್ಲ ಅಷ್ಟೊಂದು ಚಿಂತಿಸಬೇಡಿ ಅದದ್ದಾದರೂ ಏನು ಅದಕ್ಕೆಲ್ಲ ಅಷ್ಟೊಂದು ಚಿಂತೆ ಮಾಡಬೇಡಿ ಏನಾಗಿದೆ ಏನಿದು ಅಂತ ನೋಡಿದಾಗ ಕೇಸನ್ನು ಪರಿಶೀಲನೆ ಮಾಡಿದಾಗ ಸ್ವಲ್ಪ ಹಿಂದಿನ ಕತೆಯನ್ನು ನೆನಪಿಸ್ಕೊತಾರೆ ಏನಿದು ಕೇಸು ಸರಾಯಿ ಕೇಸು ಏನಿದು ಯಾಕೆ ಈ ಸರಾಯನ್ನು ತುಂಬಿಕೊಂಡು ಬರ್ತಿದ್ರು ಅಂತ ಹಳೆಯ ಕಥೆಯನ್ನು ಗಮನಿಸ್ತಾರೆ ಈ ಕತೆ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರ ಹಿಂದಿನ ಕಾಲಘಟ್ಟದ ಕಥೆಯಾದ ಆದ ಕಾರಣದಿಂದ ನಲವತ್ತಾರು ನಲವತ್ತೇಳರ ಆಸುಪಾಸಿನಲ್ಲಿ ನಡೆಯುವ ಕಥೆ ಆದ ಕಾರಣದಿಂದ ಆ ದಿನಗಳ ಸಾಮಾಜಿಕ ವ್ಯವಸ್ಥೆಯನ್ನು ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ದ್ವಿತೀಯ ಮಹಾಯುದ್ಧದ ಕಾಲದಲ್ಲಿ ನಲವತ್ತೈದು ನಲವತ್ತಾರು ನಮ್ಮ ಸಂಬಂಧಿ ಆಗಿನ ಮೈಸೂರು ಸೀಮೆಯ ಜಗಳೂರು ತಾಲೂಕಿನ ಸರಾಬು ಕಾಂಟ್ರಾಕ್ಟರ್ ಮಾಡುತ್ತಿದ್ದರು ಮದ್ರಾಸ್ ಅಧಿಪತ್ಯಕ್ಕೆ ಸೇರಿದ್ದ ಬಳ್ಳಾರಿ ಜಿಲ್ಲೆಯ ಕೊನೆಯ ಹಳ್ಳಿ ಅದು ದ್ವಿತೀಯ ಯುದ್ಧ ಮುಗಿದೊಡನೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮದ್ರಾಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲ ಬಂತು ಮದ್ಯಪಾನ ನಿರೋಧ ಕಾಯ್ದೆಯನ್ನು ಕೂಡಲೇ ಜಾರಿಗೆ ತಂದರು ಅಂದರೆ ಮದ್ಯಪಾನ ನಿರೋಧ ಕಾಯ್ದೆ ಅಂದರೆ ಮದ್ಯಪಾನವನ್ನು ಮಾರಾಟ ಮಾಡುವಂತಿಲ್ಲ ಎಲ್ಲೂ ಕೂಡ ಅಂತ ಅರ್ಥ ಜಗಳೂರಿನ ಸರಾಬು ಅಂಗಡಿಗೆ ಸಂಬಂಧಿಸಿದ ಎಂಟು ಗ್ಯಾಲನ್ ಸರಾಯಿ ಆಗ ನಮ್ಮೂರಿನಲ್ಲಿ ನಮ್ಮ ಸಂಬಂಧಿ ಕಣದ ಮನೆಯಲ್ಲಿ ದಾಸ್ತಾನು ಮಾಡಿದ್ದರು ಬಳ್ಳಾರಿಯಲ್ಲಿ ಮದ್ಯಪಾನ ನಿರೋಧ ಕಾಯ್ದೆ ಬಂದೊಡನೆ ಆ ಸರಾಯಿಯನ್ನು ಜಗಳೂರಿಗೆ ಸಾಗಿಸುವಾಗ ಪೊಲೀಸರಿಗೆ ಹೇಗೋ ಸುದ್ದಿ ಗೊತ್ತಾಗಿ ಬಳ್ಳಾರಿ ಜಿಲ್ಲೆಯ ಗಡಿಯಲ್ಲಿ ಅಡಗಿ ಕುಳಿತು ಗಾಡಿ ತರುವಿ ಅಂದರೆ ಹಿಡಿದು ಅಂತ ಸರಾಯಿ ಸಹಿತ ಹುಸೇನಿಯನ್ನು ಹಿಡಿದುಕೊಂಡಿದ್ದರು ಈ ವಿಚಾರ ಗೊತ್ತಾಗಿದೆ ಜಗಳೂರಿ ಸಾಗಿಸ್ತಾ ಇದ್ದಾರೆ ಅಂತ ಆ ಕಾರಣದಿಂದ ಇಲ್ಲಿ ನಿಷೇಧ ಆ ಕಾರಣದಿಂದ ಇನ್ನೊಂದು ಕಡೆ ಸಾಗಿಸ್ತಾ ಇದ್ದಾರೆ ಆ ಕಾರಣದಿಂದ ಪೊಲೀಸರಿಗೆ ವಿಚಾರ ತಿಳಿದು ಅವರು ಅಡಗಿ ಕೂತು ಇವ್ರನ್ನ ಹಿಡಿದಿದ್ದಾರೆ ಅದಕ್ಕೆ ಇಷ್ಟೊಂದು ಚಿಂತೆ ಸೀನಿಯರ್ ಅವರನ್ನು ಕೇಳಿ ತಿಳಿಯೋಣ ಎಂದು ಇಬ್ಬರು ಸೀನಿಯರ್ ಇಬ್ಬರು ಸೀನಿಯರ್ ವೇಣುಗೋಪಾಲಚಾರಿ ಅವರ ಮನೆಗೆ ಹೋಗಿ ನಡೆದ ಸಂಗತಿ ತಿಳಿಸಿದೆವು ಯಾರಿಬರೂ ಊರಿನ ಈ ಆಳಿನ ಒಡೆಯನಾದಂಥ ದೊರೆಯಂತೆ ಇದ್ದಂಥ ಗೌಡ ಮತ್ತು ಈ ಲಾಯರು ಇಬ್ಬರು ಕೂಡ ನಮ್ಮ ಸೀನಿಯರ್ ಲಾಯರ್ ಹತ್ರ ಓಯ್ ತಿಳ್ಕೊಳ್ಳೋಣ ಯೋಚನೆ ಮಾಡಬೇಡಿ ಇದನ್ನು ಬಿಡಿಸಿರಾಗತ್ತೆ ಯೋ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಇವರು ಆ ಗೌಡನ ಸಮೇತ ಅವರ ಹತ್ರ ಹೋದರು ಇವರ ಸೀನಿಯರ್ ಲಾಯರ್ ಇದ್ದರು ವೇಣುಗೋಪಾಲಾಚಾರಿ ಅಂತ ಅವ್ರ ಮನೆಗೆ ಹೋಗಿ ವಿಚಾರಿಸ್ತಾ ಇದ್ದಾರೆ ಏನು ಮಾಡಬೇಕೀಗ ಅಂತ ಇಬ್ಬರು ಸೀನಿಯರ್ ವೇಣುಗೋಪಾಲಾಚಾರಿ ಅವರ ಮನೆಗೆ ಹೋಗಿ ನಡೆದ ಸಂಗತಿ ತಿಳಿಸಿದೆವು ಹೇಗೆ ಮಾಡೋಣ ಸಾರ್ ಕೋರ್ಟಿನಲ್ಲಿ ಡಿಫೆಂಡ್ ಮಾಡೋದು ಸರಾಯಿ ಎತ್ತುಗಾಡಿ ಸಹಿತ ಸಿಕ್ಕಿಬಿದ್ದಿದ್ದಾನೆ ಹೇಗೆ ತಪ್ಪಿಸ್ಕೊಳ್ಳೋದು ಸರಾಯಿ ನಮ್ದಲ್ಲ ಅಂತ ಸಾಧಿಸುವುದೇ ದಾರಿ ಬೇರೆ ದಾರಿ ಇಲ್ಲ ಹೇಗೆ ಸರ್ ಪಂಚನಾಮೆ ಮಾಡಿದ್ದಾರೆ ಸರಾಯಿ ಜಾಡಿ ಇವೆ ಎತ್ತು ಗಾಡಿ ಸ್ಥಳದಲ್ಲೇ ಹಿಡಿದಿದ್ದಾರೆ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡ್ಬೋದು ನೀವೇನು ಚಿಂತಿಸಬೇಕಾಗಿಲ್ಲ ಎಂದರು ನೀವೇ ದಯವಿಟ್ಟು ನಡೆಸ್ಕೊಡ್ಬೇಕು ಕೂಡ್ಲಿಗೆ ಹೋಗಿ ಬರಲು ನಿಮ್ಮ ಕಾರಿನ ಖರ್ಚು ಕೊಡ್ತೀನಿ ಫೀಸೂ ಕೊಡ್ತೀನಿ ಇದನ್ನು ಹೇಗಾದರೂ ಮಾ ಪಾರ್ ಮಾಡಬೇಕು ಇಂಥ ಸಣ್ಣ ಪಾನ ನಿರ್ಹೋಧ ಕೇಸಿಗೆ ಸೀನಿಯರ್ ವಕೀಲರನ್ನು ಗೊತ್ತು ಮಾಡಿ ಹೋಗಿ ಬರಲು ಕಾರಿನ ವೆಚ್ಚ ಭರಿಸಬೇಕೆಂದರೆ ಎಂಥ ಸಂಕಟದ ಪರಿಸ್ಥಿತಿ ಅವರಿಗೆ ಬಂದಿರಬೇಕು ಆಗ ಪೆಟ್ರೋಲಿನ ಬೆಲೆ ಗ್ಯಾಲನಿಗೆ ನಾಲ್ಕೂವರೆ ಲೀಟರ್ ಒಟ್ಟು ನಾಲ್ಕೂವರೆ ಲೀಟರ್ ಅಂದರೆ ಎಂಟು ಗ್ಯಾಲನ್ ಸರಾವು ಸರಾಯಿ ಆ ಕಾಲದಲ್ಲಿ ಸಂಬಂಧಿಸಿದಂಥ ಒಂದು ಸಾಗಿಸ್ತಾ ಇದ್ದದ್ದು ಎಂಟು ಗ್ಯಾಲನ್ ಅಂದರೆ ಆರು ಲೀಟರ್ ಒಂದು ಗ್ಯಾಲನ್ಗೆ ನಾಲ್ಕೂವರೆ ಲೀಟರ್ ಆಗ ಪೆಟ್ರೋಲ್ ಬೆಲೆ ಗ್ಯಾಲನ್ನಿಗೆ ಅಂದರೆ ನಾಲ್ಕೂವರೆ ಲೀಟ್ರಿಗೆ ಹದಿನೈದು ಆಣೆ ಈಗಿನ ತೊಂಬತ್ನಾಲ್ಕು ಪೈಸೆ ಖರ್ಚಾದರೂ ಆಗಲಿ ಅಂತೂ ಹುಸೇನಿಯನ್ನು ಈ ಕೇಸಿನಿಂದ ಬಚಾವ್ ಮಾಡಲೇಬೇಕೆಂದು ಅವರ ದೃಢ ಸಂಕಲ್ಪ ತನ್ನ ಗೌಡನ ದೃಢ ಸಂಕಲ್ಪ ಒಂದು ಸಣ್ಣ ಕೇಸಾದರೂ ಕೂಡ ಇದು ಮರ್ಯಾದೆ ಪ್ರಶ್ನೆ ಆದ ಕಾರಣದಿಂದ ಎಷ್ಟಾದರೂ ಖರ್ಚಾಗಲಿ ತೊಂದರೆ ಇಲ್ಲ ಈ ತನ್ನ ಆಳನ್ನು ಇದರಿಂದ ಬಚಾವ್ ಮಾಡಲೇಬೇಕು ಇಂಥವ್ರ ಆಳಂತೆ ಹೀಗೆ ತಪ್ಪು ಮಾಡಿದಂತೆ ಅಂತ ನಾಳೆ ತೊಂದರೆ ಆಗಬಾರದು ತನ್ನ ಹೆಸರು ಹಾಳಾಗಬಾರದು ಅಂತ ಗೌಡ ಹೋರಾಡ್ತಾ ಇದ್ದಾನೆ ಶ್ರೀ ವೇಣುಗೋಪಾಲಾಚಾರ್ಯರು ಕೇಳುವುದನ್ನೆಲ್ಲ ಕೇಳಿ ನಾನು ಬರೋದಿಲ್ಲ ನನ್ನ ಕಡೆ ಕೈ ತೋರಿಸಿ ಜೂನಿಯರ್ ಬರ್ತಾರೆ ಅವರಿಗೆ ನಾನು ಎಲ್ಲ ಹೇಳಿಕೊಡ್ತೀನಿ ಎಂದರು ಬೇಡಿ ಸಾರ್ ನೀವೇ ಬನ್ನಿ ಎಂದರು ಪಕ್ಷಗಾರರು ಅಂದರೆ ಮೀನ್ಸ್ ಗೌಡರು ಆಗ ನಾನಿನ್ನೂ ವಕೀಲನೆಂದು ಅಧಿಕೃತ ಸನದ್ ಪಡೆದಿರಲಿಲ್ಲ ಮುಂಬೈ ಹೈಕೋರ್ಟ್ಗೆ ಎನ್ರೋಲ್ಮೆಂಟ್ ಫೀಸು ತುಂಬಿದ್ದೇನಾದರೂ ಇನ್ನೂ ಬಂದಿರಲಿಲ್ಲ ನಾನು ಹೇಳಿದೆ ನನಗಿನ್ನೂ ಸನದ್ ಬಂದಿಲ್ಲ ನಾನು ವಕಾಲತ್ತು ವಹಿಸಲು ಬರುವುದಿಲ್ಲ ಕ್ರಿಮಿನಲ್ ಕೋರ್ಟ್ಗಳಲ್ಲಿ ವಕಾಲತ್ತು ಹಾಕುವುದು ಬೇಕಾಗಿಲ್ಲ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಯಾರಿಗಾದರೂ ಪರವಾನಗಿ ಕೊಡಬಹುದು ನೀವು ಹೋಗಿ ಮನವಿ ಮಾಡಿಕೊಳ್ಳಿ ಅಪ್ಪನೆ ಕೊಡ್ತಾರೆ ಒಂದು ವೇಳೆ ಕುಡದಿದ್ರೆ ಅಲ್ಲೇ ಯಾರನ್ನಾದರೂ ಗೊತ್ತು ಮಾಡಿಕೊಳ್ಳಿ ನಾನಂತೂ ಬರುವುದಿಲ್ಲ ಎಂದು ಕೊನೆಯ ಮಾತನಾಡಿಬಿಟ್ರು ಈ ಸೀನಿಯರ್ ಲಾಯರ್ ಆಗಿದ್ದಂಥ ವೇಣುಗೋಪಾಲಾಚಾರಿ ನೀವೇ ಬಂದು ನಡೆಸ್ಕೊಡ್ಬೇಕು ಅಂತ ಕೇಳಿದಾಗ ಬೇಡ ನಮ್ಮ ಜೂನಿಯರ್ ಬರ್ತಾರೆ ಮೀನ್ಸ್ ಕಥೆಯಲ್ಲಿ ಆರಂಭದಿಂದ ಹೇಳಿಕೊಂಡು ಬರ್ತಾ ಇದ್ದಾರಲ್ಲ ಕೇಸ ಅವರೇ ಆ ಜೂನಿಯರ್ ಲಾಯರ್ ಅವರೇ ಬರ್ತಾರೆ ನಡೆಸ್ಕೊಂಡು ಹೋಗ್ತಾರೆ ಯಾಕೆಂದರೆ ಅವ್ರಿಗೆ ಪಾಪ ಅವ್ರಿಗೊಂದು ತಾನಿ ಭಯ ಏನಂದರೆ ತಾನು ಇಂತಹ ಕೇಸ್ಗಳು ನಡೆಸೋಕೆ ಬರೋದಿಲ್ಲ ಯಾಕೆಂದರೆ ಇನ್ನೂ ಸನದ್ ಮಾಡಿಲ್ಲ ಎನ್ರೋಲ್ಮೆಂಟ್ ಮಾಡ್ಕೊಂಡಿಲ್ಲ ಎನ್ರೋಲ್ಮೆಂಟ್ ಮಾಡಿದ್ದೀನಿ ಫೀಸ್ ತುಂಬಿದ್ದೀನಿ ಆದರೆ ಇನ್ನೂ ಸನದ್ ಸಿಕ್ಕಿಲ್ಲ ನನಗೆ ಅಂತ ಅಧಿಕೃತ ಸನದ್ ಪಡ್ಕೊಂಡಿಲ್ಲ ನಾನು ಅಂತಕ್ಕಂಥದ್ದು ಇವರಿಗೆ ಭಯ ಇತ್ತು ಆದರೂ ಇಂತಹ ಸಂದರ್ಭದಲ್ಲಿ ಒಬ್ಬ ಮ್ಯಾಜಿಸ್ಟ್ರೇಟ್ಗೆ ಮುಖ್ಯಸ್ಥರಿಗೆ ಮುಖ್ಯ ನ್ಯಾಯಾಧೀಶರಿಗೆ ಪರ್ಮಿಷನ್ ಇರುತ್ತೆ ಇರುತ್ತೆ ರೈಟ್ಸ್ ಇರುತ್ತೆ ಕೊಡೋದಕ್ಕೆ ಖಂಡಿತ ಕೊಡ್ತಾರೆ ಇಲ್ಲದೆ ಹೋದರೆ ಅಲ್ಲಿ ಯಾರಾದರೂ ಒಬ್ಬರು ಲಾಯರ್ನ ಗೊತ್ತು ಮಾಡಿಕೊಂಡು ಈ ಕೇಸ್ ನಡೆಸ್ಕೊಳ್ಳಿ ತಪ್ಪೇನಿಲ್ಲ ನಿಮಗೆ ನ್ಯಾಯ ಸಿಗುತ್ತೆ ಹೋಗಿ ನಾವು ಜೂನಿಯರ್ ಲಾಯರ್ಗೆ ಎಲ್ಲ ಹೇಳಿಕೊಟ್ಟಿರ್ತೀವಿ ಅಂತ ಈ ವೇಣುಗೋಪಾಲಾಚಾರ್ಯವರು ಧೈರ್ಯ ತುಂಬಿದರು ಸರಿ ಮರುದಿನ ಬೆಳಿಗ್ಗೆ ನಾನು ಕೂಡ್ಲಿಗೆ ಈ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋದೆ ಅಷ್ಟು ಹೊತ್ತಿಗೆ ಹೊಸಳ್ಳಿ ಪೊಲೀಸರು ಹುಸೇನಿಯನ್ನು ಎತ್ತುಗಾಡಿ ಸರಾಯಿ ಜಾಡಿಗಳ ಸಮೇತ ಕೋರ್ಟ್ಗೆ ಕರೆತಂದಿದ್ದರು ಆಗಿನ ಕಾಲದಲ್ಲಿ ಮದ್ರಾಸ್ ದಂಡ ನ್ಯಾಯಾಲಯದ ನಡವಳಿಕೆಯ ಪ್ರಕಾರ ಮ್ಯಾಜಿಸ್ಟ್ರೇಟ್ ನ್ಯಾಯಾಂಗಣಕ್ಕೆ ಬಂದೊಡನೆ ಅರ್ಜಿದಾರರು 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 ಎಂದು ಮೂರು ಬಾರಿ ನ್ಯಾಯಾಲಯದ ದಫೆದರ್ ಕೂಗಿದ ಆ ರೀತಿಯಲ್ಲಿ ವ್ಯವಸ್ಥೆ ಇತ್ತು ಅಂತ ಆಗ ಖಾಸಗಿ ಪಿರಿಯಾದಾರರು ಪೊಲೀಸರು ತಮ್ಮ ತಮ್ಮ ದೂರುಗಳನ್ನು ದಂಡ ನ್ಯಾಯಾಧೀಶರಿಗೆ ಸಲ್ಲಿಸುತ್ತಿದ್ದರು ಹುಸೇನಿಯನ್ನು ಕಟಕಟೆಯೊಳಗೆ ನಿಲ್ಲಿಸಿದ ಕೂಡಲೇ ನಾನು ಎದ್ದು ನಿಂತು ಆರೋಪಿಯ ಪರ ನಾನು ಹಾಜರಾಗಲು ಅಪ್ಪಣೆ ಕೊಡಬೇಕು ಎಂದು ಪ್ರಾರ್ಥಿಸಿದೆ ಸಮನ್ವಯ ಕೋರ್ಟಿನಲ್ಲಿ ಇವತ್ತಿಗೂ ಕೂಡ ಎಷ್ಟೋ ನಿಯಮಗಳನ್ನು ಅಥವಾ ಸಂಪ್ರದಾಯದಂತೆ ಹಳೆಯ ನಿಯಮಗಳನ್ನು ಇಂದಿಗೂ ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಒಬ್ಬ ಮುಖ್ಯ ನ್ಯಾಯಾಧೀಶರು ಬಂದಾಗ ಎಲ್ಲರೂ ಗೌರವ ಸಲ್ಲಿಸ್ತಕ್ಕಂಥದ್ದು ಅರ್ಜಿದಾರರನ್ನು ಕರಿತಕ್ಕಂಥದ್ದು ಮತ್ತು ಯಾರು ಅಫೀಲ್ ಸಲ್ಲಿಸಿರ್ತಾರೋ ಅವ್ರನ್ನೂ ಕೂಗುವ ರೀತಿಗಳು ಇವೆಲ್ಲವನ್ನು ಹಳೇ ಕಾನೂನುಗಳನ್ನು ನಿಯಮಗಳನ್ನು ಒಂದು ರೀತಿಯ ಸಂಪ್ರದಾಯದಂತೆ ಯಥಾವತ್ತಾಗಿ ಪಾಲಿಸಿಕೊಂಡು ಬರುವಂತೆ ಇಂದಿಗೂ ಪ್ರಸ್ತುತ ಕೂಡ ಪಾಲಿಸುತ್ತಿರುವುದನ್ನು ನಾವು ಗಮನಿಸಬಹುದು ಅದೇ ಥರ ಇವರು ಕೂಡ ತಮ್ಮ ಇವ್ರ ಅರ್ಜಿ ಬಂದಾಗ ದೂರು ಬಂದಾಗ ಕಟಕಟೆಗೆ ಹುಸೇನ್ ಕಟುಕಟ್ಟೆಗಳು ನಿಲ್ಲಿಸಿದ್ದಾರೆ ಇವರು ಹೋಗಿ ಲಾಯರ್ ಜೂನಿಯರ್ ಲಾಯರ್ ಹೋಗಿ ಆರೋಪಿ ಪರ ಮಾತನಾಡೋದಕ್ಕೆ ಅಪ್ಪಣೆ ಕೊಡಬೇಕು ನಾನು ನನ್ನ ಆರೋಪಿ ಪರ ಹಾಜರಾಗಲು ಅಪ್ಪಣೆ ಕೊಡಬೇಕು ಅಂತ ಕೇಳಿಕೊಂಡ್ರು ಆಗ ದ್ವಿತೀಯ ದರ್ಜೆ ದಂಡ ನ್ಯಾಯಾಧೀಶರಾಗಿದ್ದ ಶ್ರೀ ಮೈದೂರು ರಾಮರಾಯರು ಸ್ವಲ್ಪ ಮುಂದಕ್ಕೆ ಬಾಗಿ ಮೆಮೊ ಆಫ್ ಅಫಿಯರೆನ್ಸ್ ಹಾಕಿ ಎಂದರು ನನಗಿನ್ನೂ ಸನದ್ ಬಂದಿಲ್ಲ ತಮ್ಮ ವಿಶೇಷ ಅಪ್ಪಣೆ ಆದರೆ ಮಾತ್ರ ನಾನು ಕೇಸ್ ನಡೆಸಲು ಬಂದಿತ್ತು ನಾನು ಇವ್ರ ಬಗ್ಗೆ ವಾದ ಮಾಡಬೇಕು ಒಂದಿಷ್ಟು ಅಪ್ಪನೇ ಬೇ ನನಗೆ ಅಪ್ಪನೇ ಬೇಕು ಅಂತಂದರೆ ಅದು ಯಾವುದೇ ಒಬ್ಬ ತನ್ನ ಒಬ್ಬ ಫಿರ್ಯಾದಿ ಒಬ್ಬ ದೂರದಾರನ ಬಗ್ಗೆ ಕೋರ್ಟ್ನ ನ್ಯಾಯ ನ್ಯಾಯ ಮಂಡಿಸಬೇಕು ಅಂತಂದರೆ ಯಾವಾಗಲೂ ಕೂಡ ಮೆಮೊ ಆಫ್ ಅಫಿರೆನ್ಸ್ ಹಾಕಿರಬೇಕು ಹಾಕಿದ್ದಾಗ ಮಾತ್ರ ಅವ್ರ ಬಗ್ಗೆ ವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೂ ವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಕಿ ನೋಡೋಣ ಅಂತ ಅದಕ್ಕೆ ಜೂನಿಯರ್ ಲಾಯರ್ ನನಗಿನ್ನೂ ವಿಶೇಷ ಅಪ್ಪಣೆ ಬಂದಿಲ್ಲ ನಾನು ಸನದು ಬಂದಿಲ್ಲ ನೀವು ವಿಶೇಷ ಅಪ್ಪಣೆ ಕೊಟ್ಟರೆ ಮಾತ್ರ ನಾನು ಮೆಮೋ ಆಫ್ ಅಫಿಯರೆನ್ಸ್ ಹಾಕೋದಕ್ಕೆ ಸಾಧ್ಯ ಅಂತ ಹೇಳಿದರು ಓಹೋ ಅಗತ್ಯವಾಗಿ ಕೊಡೋಣ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ನಲ್ಲಿ ಆ ಅಧಿಕಾರ ನನಗಿದೆ ಹಾಕಿ ಹಾಕಿ ಎಂದು ಪ್ರೋತ್ಸಾಹದ ದನಿಯಲ್ಲಿ ಹೇಳಿದರು ಆದರೆ ಧೈರ್ಯ ಸಾಲದು ಹೊಸಪೇಟೆಯಿಂದ ತಮ್ಮ ಕೆಲಸಕ್ಕಾಗಿ ಬಂದಿದ್ದ ನನ್ನ ಸ್ನೇಹಿತರಾದ ಶ್ರೀ ಗುರುಶಂಕರಯ್ಯನವರು ನನ್ನೊಡನೆ ಹಾಜರಾಗಲು ವಿನಿಸ್ ವಿನಂತಿಸಿಕೊಂಡೆ ಈ ಜೂನಿಯರ್ ಲಾಯರ್ ತಮ್ಮ ಸ್ನೇಹಿತರೊಬ್ಬರು ಜೊತೆಯಲ್ಲಿ ಕರ್ಕೊಂಡು ಬಂದಿದ್ರು ಹೊಸಪೇಟೆಯಿಂದ ಬರುವಾಗ ಗುರುಶಂಕರಯ್ಯ ಅಂತ ಅವ್ರನ್ನೂ ಜೊತೆಯಲ್ಲಿ ಬನ್ನಿ ಅಂದರೆ ಹೇಳ್ಕೊಡೋದಕ್ಕೆ ಒಂದು ಧೈರ್ಯಕ್ಕಾಗಿ ಹಾಜರಾಗಲು ಅಲ್ಲಿ ಬನ್ನಿ ನಮ್ಮ ಜೊತೆಯಲ್ಲಿ ಅಂತ ಕರ್ಕೊಂಡು ಹೋದರು ಅವರೂ ಒಪ್ಪಿದರು ಒಂದು ಆರೋಪಿಯನ್ನು ಜಾಮೀನಿನ ಮೇಲೆ ಬಿಡಿಸಿಕೊಂಡು ಎತ್ತು ಗಾಡಿಯನ್ನು ಬಿಡಿಸಿಕೊಂಡು ಊರಿಗೆ ಕಳಿಸಿದೆ ಕೇಸು ನಾಲ್ಕಾರು ತಿಂಗಳು ನಡೆಯಿತು ಸರಾಯಿ ನಮ್ಮದಲ್ಲವೇ ಅಲ್ಲ ಎಂಬುದಾಗಿ ಸಾಧಿಸಬೇಕೆಂದು ಶ್ರೀ ವೇಣುಗೋಪಾಲಾಚಾರ್ಯರು ಹೇಳಿಕೊಟ್ಟಿದ್ದರು ಹಾಗೆಯೇ ನಾನು ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನು ಪಾಟಿ ಸವಾಲು ಮಾಡಿದ್ದೆ ಆದರೆ ಈ ನಿಲುಮೆ ಬಹು ದುರ್ಬಲ ಎಂಬುದು ನನಗೆ ಗೊತ್ತಿತ್ತು ಆದ್ದರಿಂದ ಸೀನಿಯರ್ ಹೇಳಿಕೊಟ್ಟಿದ್ದ ಉಪಾಯದ ಜೊತೆಗೆ ನಾನೊಂದು ಉಪಾಯ ಯೋಚಿಸಿದ್ದೆ ಇಲ್ಲಿ ತುಂಬ ಮುಖ್ಯವಾದಂಥ ಅಂಶವನ್ನು ಹೇಳ್ತಾ ಇದ್ದಾರೆ ಯಾವಾಗಲೂ ಕೂಡ ತನ್ನ ಸ್ವಂತ ಬುದ್ಧಿ ಯಾವಾಗಲೂ ಕೈ ಹಿಡಿಯುತ್ತೆ ಇನ್ನೊಬ್ಬರಿಂದ ಕಲಿತ ಬುದ್ಧಿಗಿಂತಲೂ ತನ್ನ ಸ್ವಂತ ಬುದ್ಧಿ ಅದನ್ನು ನಮ್ಮ ಜ್ಞಾನವನ್ನು ಗಟ್ಟಿಗೊಳಿಸುತ್ತೆ ಯಾವಾಗ ನಾವು ಇನ್ನೊಬ್ಬರ ಇನ್ನೊಬ್ಬರಿಂದ ಕಲಿತಂತಹ ಜ್ಞಾನ ಸ್ವಲ್ಪ ದುರ್ಬಲ ಅನಿಸುತ್ತೋ ಸ್ಟ್ರಾಂಗ್ ಇಲ್ಲ ಅನಿಸುತ್ತೋ ಅಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ನಿಲುವುಗಳನ್ನು ನಮ್ಮದೇ ಆದ ಸ್ಟ್ರೆಂತ್ನ ನಾವು ಗಟ್ಟಿ ಮಾಡ್ಕೊಳ್ಬೇಕಾದ್ದು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಇವರು ಕೂಡ ಈ ಕೇಸಿಗೆ ಸಂಬಂಧಪಟ್ಟಂತೆ ಹೊಸ ಒಂದು ಉಪಾಯವನ್ನು ಯೋಚನೆ ಮಾಡ್ತಾರೆ ಯಾಕೆಂದರೆ ಈ ಸರಾಯಿ ನಮ್ದಲ್ಲ ಅಂತ ಯೋಚನೆ ಮಾಡಬೇಕಾದ ಅದೊಂದು ಸ್ವಲ್ಪ ದುರ್ಬಲ ಆಗಿತ್ತು ಯಾಕೆಂದರೆ ಕೇಸಿನ ಸಮೇತ ಹಿಡಿದ ಹಿಡಿದಿದ್ದಾರೆ ಹುಸೇನಿಯನ್ನು ಮಾಜರ್ ಕೂಡ ಮಾಡಿದ್ದಾರೆ ಜಾಡಿ ಇದೆ ಸರಾಯಿ ಜಾಡಿಗಳಿದ್ದಾವೆ ಎತ್ತುಗಾಡಿ ಇದೆ ವ್ಯಕ್ತಿ ಇದ್ದಾನೆ ಎಲ್ಲದು ಸತ್ಯ ಆಗಿದೆ ಇದೊಂದು ಸ್ವಲ್ಪ ದುರ್ಬಲ ಆಗುತ್ತೆ ನಮ್ದಲ್ಲ ಅಂತ ಹೇಳೋದಕ್ಕೆ ವ್ಯಕ್ತಿ ಕೂಡ ಇವ್ರ ಕಡೆಯೂ ಅಂತ ಗೊತ್ತಿದೆ ಹೇಗೆ ಅಲ್ಲ ಆ ವಸ್ತು ನಮ್ದಲ್ಲ ಸರಾಯಿ ನಮ್ದಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಅದಕ್ಕೆ ಒಂದು ಇವರು ಒಂದು ಹೊಸ ಉಪಾಯವನ್ನು ಯೋಚನೆ ಮಾಡ್ತಾರೆ ಏನು ಆ ಉಪಾಯ ಗಮನಿಸೋಣ ಅದೇ ಒಂದು ಒಂದು ಉಪಾಯ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಜಾಡಿಯಲ್ಲಿದ್ದ ದ್ರವ ಸರಾಯಿಯೇ ಅಲ್ಲ ಎಂದು ಸಾಧಿಸಲು ಹೊರಟಿದ್ದೆ ಇದೂ ಕಷ್ಟ ಎಂಬುದು ನನಗೆ ಗೊತ್ತಿತ್ತು ಆದರೆ ಒಂದು ಕುರುಡು ಸಾಹಸಕ್ಕೆ ತೊಡಗಿದ್ದೆ ಆ ಜಾಡಿಲಿದು ಸರಾಯಿನೇ ಅಲ್ಲ ಅಂತ ವಾದ ಮಾಡೋಣ ಅಂತ ಇವರು ಯೋಚನೆ ಮಾಡಿದ್ರು ಆದರೂ ಇದು ಸ್ವಲ್ಪ ಕಷ್ಟ ಅಂತ ಗೊತ್ತಿತ್ತು ಸರಿ ಇದೊಂದು ಕುರುಡನಂತೆ ಕೂಡ ಸಾಹಸ ಒಂದು ರೀತಿಯಲ್ಲಿ ಅಡ್ ಡೇಟಿ ಮೇಲೆ ಗುಡ್ ಡೇಟು ಅನ್ನೋ ಥರ ಮಾಡಿಬಿಡೋಣ ಸಾಹಸ ಮಾಡಿಬಿಡೋಣ ಅಂತ ಹೊರಟಿದ್ದಾರೆ ಬೆಳಗಿನ ಜಾವ ಪಂಚನಾಮ ಮಾಡಿದ್ದರು ಪಂಚನಾಮಕ್ಕೆ ಸಾಕ್ಷಿ ಹಾಕಿದವರಲ್ಲಿ ವೃದ್ಧರೊಬ್ಬರು ಇದ್ದರು ಅವರು ಸಾಕ್ಷ್ಯ ಹೇಳಿ ಮುಗಿಸಿದ ಮೇಲೆ ನಾನು ಪಾಟಿ ಸವಾಲು ಮಾಡುತ್ತಾ ಅಂದರೆ ತನ್ನ ಸರದಿಯ ಸವಾಲನ್ನು ಮಾಡುತ್ತಾ ಇವರು ಹೇಳ್ತಾ ಇದ್ದಾರೆ ಜೂನಿಯರ್ ಜಾಡಿಗಳಲ್ಲಿ ಜಾಡಿಗಳಲ್ಲಿದ್ದುದು ಸರಾಯಿ ಅಂತ ಹೇಗೆ ಹೇಳ್ತೀರಿ ವಾಸನೆ ನೋಡಿದ್ರೆ ಗೊತ್ತಾಗೋದಿಲ್ವೇ ಎಂದರು ಸರಾಯಿ ತುಂಬಿದ್ದ ಜಾಡಿ ಬರಿದಾದ ಮೇಲೆ ನೀರು ತುಂಬಿಟ್ಟರೆ ಆ ನೀರು ಸರಾಯಿ ವಾಸನೆ ಇರ್ತದೆ ಇಲ್ವೇ ಇರ್ತದೆ ಅಲ್ವೇ ಹೌದು ಆದರೆ ಆ ಜಾಡಿಗಳಲ್ಲಿ ಇದ್ದುದು ಸರಾಯಿನೇ ಎಂದು ದೃಢವಾಗಿ ಹೇಳಿದರು ನೀವು ಜಾಡಿಗಳಲ್ಲಿ ಇದ್ದುದನ್ನು ಕೈಗೆತ್ತಿಕೊಂಡು ವಾಸನೆ ನೋಡಿದ್ದೀರಾ ಎಂದು ಕೇಳಿದರು ಇಲ್ಲ ಎಂದು ಸ್ವಲ್ಪ ಜೋರಾಗಿಯೇ ಹುಂಕರಿಸಿದರು ಸ್ವಲ್ಪ ಸಿಟ್ಟು ಅಸಮಾಧಾನದಿಂದ ಸರಾಯಿ ವಾಸನೆ ಹೇಗಿರುತ್ತದೆ ಎಂದು ನಿಮಗೆ ಗೊತ್ತಿಲ್ಲ ಎಂದು ಕೇಳಿದೆ ಗೊತ್ತಿಲ್ಲವೇನು ಸರಾಯಿ ವಾಸನೆ ಗೊತ್ತಾಗುತ್ತದೆ ಎಂದಾದರೂ ಕೈಗೆತ್ತಿಕೊಂಡು ವಾಸನೆ ಅಥವಾ ರುಚಿ ನೋಡಿದ್ದೀರಾ ಅವರಿಗೆ ಭಯಂಕರ ಸೆಟ್ಟು ಬಂತು ಏ ಏನಂತ ಕೇಳಿದೆ ಎಂದು ನನ್ನನ್ನು ಒಡೆಯುವಿನಂತೆ ಗುಡುಗಿದರು ಶ್ರೀ ಆಗ ಮುಖ್ಯ ನ್ಯಾಯಾಧೀಶರಾದಂತಹ ಮ್ಯಾಜಿಸ್ಟ್ರೇಟ್ ಆದಂತಹ ಶ್ರೀರಾಮರಾಯರು ಹಾಗೆಲ್ಲ ನೀವು ವಕೀಲರನ್ನು ಗದರಿಸಬಾರದು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಕೇಳಬಾರದ ಕೇಳಬಾರದ ಪ್ರಶ್ನೆ ಆದರೆ ನಾವೇ ಅವರನ್ನು ತಡೆಯುತ್ತೇವೆ ಇದು ಕೇಳಬಾರದ ಪ್ರಶ್ನೆ ಅಲ್ಲ ಉತ್ತರ ಕೊಡಿ ಎಂದು ಅಧಿಕಾರವಾಣಿಯಿಂದ ಆಜ್ಞೆ ಮಾಡಿದರು ಇಲ್ಲ ಎಂದು ಗಟ್ಟಿಯಾಗಿ ಉತ್ತರ ಕೊಟ್ಟರು ಪಾಟಿ ಸವಾಲು ಮುಗಿಸಿ ಕುಳಿತೆ ಆಗ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರ ಸಂದರ್ಭ ರಾಸಾಯನಿಕ ತಜ್ಞರಿಂದ ತಜ್ಞರ ಅಭಿಪ್ರಾಯವನ್ನು ತರಿಸಿಕೊಳ್ಳುವ ಪರಿಪಾಠ ಕಾನೂನು ಇರಲಿಲ್ಲ ತಜ್ಞರ ಅಭಿಪ್ರಾಯವನ್ನು ಈ ದ್ರವದ ಬಗ್ಗೆ ತರಿಸಿಕೊಂಡಿರಲಿಲ್ಲ ಆದ್ದರಿಂದ ಪಂಚರು ಪೊಲೀಸರು ಹೇಳುವ ಸಾಕ್ಷ್ಯವೇ ಆಧಾರ ಅವರ ಮಾತು ನ್ಯಾಯಾಲಯ ಒಪ್ಪಿಕೊಂಡರೆ ಮಾತ್ರ ಆರೋಪ ಸಿದ್ಧವಾಗುತ್ತಿತ್ತು ಆ ದಂಡ ನ್ಯಾಯಾಧೀಶರು ನ್ಯಾಯಶಾಸ್ತ್ರ ಪರಿಣಿತರಲ್ಲ ಎಲ್ ಎಲ್ ಬಿ ಅಥವಾ ಬಿ ಎಲ್ ಪದವಿ ಪಡೆದವರಲ್ಲ ಅವರು ಕಂದಾಯ ಇಲಾಖೆಯಲ್ಲಿ ಗುಮಸ್ತರಾಗಿ ಸೇರಿ ಅಷ್ಟು ಹೊತ್ತಿಗೆ ತಹಸೀಲ್ದಾರರಾಗಿ ಒಂದು ವರ್ಷ ಹೆಚ್ಚಂದರೆ ಎರಡು ವರ್ಷ ಮಾತ್ರ ದ್ವಿತೀಯ ದರ್ಜೆ ದಂಡ ನ್ಯಾಯಾಧೀಶರೆಂದು ನೇಮಕಗೊಂಡವರು ಅಂದರೆ ಪ್ರಮೋಷನ್ ಆಗಿ ಬಂದಂಥವರು ಆ ತರುವಾಯ ಮತ್ತೆ ತಹಸೀಲ್ದಾರರಾಗಿ ಮರಳಿ ಕಂದಾಯ ಇಲಾಖೆಗೆ ಹೋಗುವವರು ಜಿಲ್ಲಾ ನ್ಯಾಯಾಧೀಶರಿಗಿಂತಲೂ ಕೆಲವು ವಿಚಾರಗಳಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ ನ್ಯಾಯಮೂರ್ತಿಗಳಿಗಿಂತಲೂ ಹೆಚ್ಚು ತಿಳಿದವರಾಗಿದ್ದರು ಅನುಭವದಲ್ಲಿ ತಾವು ತಿಳುವಳಿಕೆಯಲ್ಲಿ ತುಂಬ ವಿಚಾರ ತಿಳ್ಕೊಂಡಿದ್ದರು ನಿಜ ತೀರ್ಪಿನ ದಿನ ಶಿಕ್ಷೆ ಹಾಗೆಯೇ ಆಗುತ್ತದೆ ಎಂದು ಅಫೀಲು ಮಾಡಿಕೊಳ್ಳಲು ಸಿದ್ಧವಾಗಿಯೇ ಹೋಗಿದ್ದೆ ಆದರೆ ಆಶ್ಚರ್ಯ ಕಾದಿತ್ತು ದಂಡ ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ಜಾಡಿಗಳಲ್ಲಿದ್ದ ದ್ರವ ಸರಾಯಿ ಎಂಬುದು ನಿಸ್ಸಂದಿಗ್ಧವಾಗಿ ಸಿದ್ಧವಾಗಿಲ್ಲದಿರುವುದರಿಂದ ಆರೋಪಿಗೆ ಸಂಶಯದ ಸೌಲಭ್ಯವನ್ನು ಕೊಟ್ಟು ಬಿಡುಗಡೆ ಮಾಡಿದ್ದೇವೆ ಎಂದು ಅಭಿಪ್ರಾಯಪಟ್ಟು ಕೇಸು ವಜಾ ಮಾಡಿದರು ಇದು ಬಹು ಸಣ್ಣ ಕೇಸು ಆದರೆ ತಾಲೂಕಿನಲ್ಲಿ ಬಹುದೊಡ್ಡ ಸುದ್ದಿ ಆಗಿತ್ತು ಇದರಲ್ಲಿ ಸಾಹುಕಾರರ ಮರ್ಯಾದೆಯ ಪ್ರಶ್ನೆ ಇತ್ತು ಹಾಗೆ ಪೊಲೀಸರ ಪ್ರಾಮಾಣಿಕತೆಯೂ ಇತ್ತು ಕೇಸು ವಜಾ ಆದಾಗ ಜನರ ನಾಲಿಗೆಗೆ ಆಹಾರ ಒದಗಿತ್ತು ಅಂದರೆ ಜನ ತುಂಬ ಮಾತು ಮಾತನಾಡ್ತಾ ಇದ್ದರು ಈ ವಿಚಾರದ ಬಗ್ಗೆ ಆಹಾರ ಆಗೋದು ಅಂತ ಅಂದರೆ ನನಗೆ ಗೊತ್ತಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಒಮ್ಮೆ ಕೇಸಿನ ವಿಚಾರ ಎತ್ತಿದಾಗ ರಾಮರಾಯರು ಈಗ ನಾನು ನ್ಯಾಯ ದೇವತೆಯ ಪೀಠದಲ್ಲಿ ಕುಳಿತಿದ್ದೇನೆ ದೇವರು ಬುದ್ಧಿ ಕೊಟ್ಟಂತೆ ತೀರ್ಪು ಕೊಡುತ್ತೇನೆ ದೈವದ್ರೋಹ ನ್ಯಾಯದ್ರೋಹ ಮಾತ್ರ ಮಾಡಲಾರೆ ಕೇಸಿನ ಸುದ್ದಿ ಬೇಡ ಎಂದು ಕಡಾಖಂಡಿತ ಹೇಳಿದ್ರಂತೆ ನಮಗೆ ಗೊತ್ತಿದ್ದಂಥ ಈ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ ಸರ್ ಅದು ನಿಜವಾಗಿಯೋ ಸಲಹೆ ಕೇಸು ಏನು ಸರ್ ಹಿಂಗೆ ಮಾಡಿಬಿಟ್ರಿ ಈ ಥರ ನ್ಯಾಯ ಕೊಟ್ಟರೆ ಅಂತಂದರೆ ಕಾನೂನ್ಗೆ ಯಾವಾಗಲೂ ಕೂಡ ಸಾಕ್ಷಿಗಳು ಮುಖ್ಯ ಸಾಕ್ಷಿ ಇಲ್ಲದೆ ದೈವದ್ರೋಹ ನ್ಯಾಯದ್ರೋಹ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಈಗ ನ್ಯಾಯಾಂಗದ ಬಗ್ಗೆ ಜನರಾಡುವ ಮಾತು ಕೇಳಿದರೆ ನಿಶ್ಚಯವಾಗಿ ಬಹುದುಃಖವಾಗುತ್ತದೆ ಒಮ್ಮೆ ಒಬ್ಬಾತ ಒಬ್ಬ ನ್ಯಾಯಾಧೀಶರು ಅಕ್ರಮ ಸಂಭಾವನೆ ಪಡೆದರು ಎಂದು ಹೇಳಿದಾಗ ಬೇರೆ ಇಲಾಖೆಯವರು ತಿನ್ನುವುದಿಲ್ವೇ ಎಂದು ಕೇಳಿದವನಂತೆ ಅದಕ್ಕೆ ಆ ಹಳ್ಳಿಯ ಅವಿದ್ಯಾವಂತ ಆ ಹಳ್ಳಿಯ ಅವಿದ್ಯಾವಂತ ಮುದುಕ ಹೀಗೆ ಉತ್ತರ ಕೊಟ್ಟ ಬೇರೆಯವರು ಅನ್ಯಾಯ ಮಾಡ್ತಾರೆ ಮಾಡಬಾರ್ದು ಮಾಡ್ತಾರೆ ಅಂತೆ ಈ ಧರ್ಮಪ್ರಭುಗಳ ಮುಂದೆ ಬರ್ತೀವಿ ದೇವರು ಈ ಧರ್ಮಪ್ರಭುಗಳೇ ಹಿಂಗಾದರೆ ಯಾರ ಹತ್ರ ಹೋಗಬೇಕು ಹಡದವ್ವ ವಿಷ ಇಕ್ಕದ್ರೆ ಮಕ್ಕಳು ಹ್ಯಾಂಗ್ ಉಳಿದಾವು ಎಲ್ಲಿ ಯಾರೇ ತಿಂದರೂ ಧರ್ಮಪ್ರಭುಗಳು ಮಾತ್ರ ತಿನ್ನಬಾರ್ದು ಎಂದು ಆತ ಗಲ್ಲಗಲ್ಲ ಬಡಿದುಕೊಂಡು ಕಣ್ಣೀರು ತಂದ ಅಂದರೆ ಕೆನ್ನೆಯನ್ನು ನಮಸ್ಕಾರ ಮಾಡಿಕೊಂಡು ಕಣ್ಣೀರಾಗ್ತ ಇದು ಜನ ನ್ಯಾಯಾಂಗದಿಂದ ನಿರೀಕ್ಷಿಸುವ ನಡತೆ ಇದು ದಿನೇ ದಿನೇ ಕುಸಿಯುತ್ತಿರುವುದು ಬಹು ದುಃಖದ ಸಂಗತಿ ನಾವು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕೇ ಹೊರತು ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಅನ್ಯಾಯವಾಗುವಂತೆ ಮಾಡಬಾರ್ದು ಇಂತಹ ಸಂದರ್ಭಗಳಲ್ಲಿ ಈ ಕತೆ ಇಂತಹ ಒಟ್ಟು ಅಂಶಗಳನ್ನು ಇದೆ ಒಂದು ಹೊಸ ಉಪಾಯವನ್ನು ನಾವು ಯಾವಾಗಲೂ ಆಲೋಚನೆ ಮಾಡಬೇಕು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಮತ್ತು ಒಂದು ಹೊಸ ಆಲೋಚನೆ ಮಾಡು ಆ ಆಲೋಚನೆಯ ಮೂಲಕ ಒಬ್ಬನಿಗೆ ಒಳಿತಾಗು ಒಳಿತಾಗುತ್ತದೆ ಎಂದರೆ ನಮ್ಮ ಆಲೋಚನೆಯಲ್ಲಿ ತಪ್ಪಿಲ್ಲ ಇನ್ನೊಬ್ಬರಿಗೆ ಕೆಡುಕಾಗುತ್ತದೆ ಎಂದರೆ ನಮ್ಮ ಆಲೋಚನೆಯಲ್ಲಿ ತಪ್ಪಿದೆ ಎಂದರ್ಥ ಆದ್ದರಿಂದ ಯಾವಾಗಲೂ ಕೂಡ ಗುರುಗಳು ನ್ಯಾಯಾಧೀಶರು ಇವರು ಯಾರು ಕೂಡ ವೈದ್ಯರು ಇಂಥವರು ನ್ಯಾಯಾಂಗವನ್ನು ಕಾಪಾಡುವಂತಹ ಇಂತಹ ವ್ಯಕ್ತಿಗಳು ಅನ್ಯಾಯ ಮಾಡುವುದು ಲಂಚ ತಿನ್ನುವುದು ಮಾಡಬಾರ್ದು ಇನ್ನೊಬ್ಬರಿಗೆ ಹೋಲಿಕೆಯನ್ನು ಕೂಡ ಮಾಡಿಕೊಳ್ಳಬಾರ್ದು ಇನ್ನೊಬ್ಬರಿಗೆ ಹೋಲಿಕೆ ಮಾಡೋದು ಅದೂ ಕೂಡ ತಪ್ಪಾಗುತ್ತದೆ ಆದ್ದರಿಂದ ಕೋ ಚನ್ನಬಸಪ್ಪ ಅವರು ಒಂದು ಉಪಾಯ ಎಂಬ ಕಥೆಯಲ್ಲಿ ಒಬ್ಬ ಜೂನಿಯರ್ ಲಾಯರ್ ಒಬ್ಬ ಸಾಮಾನ್ಯನ ಜನಸಾಮಾನ್ಯನ ಒಬ್ಬ ಸಾಹುಕಾರನ ಗೌರವದ ಪ್ರಶ್ನೆಗಿಂತಲೂ ಒಬ್ಬ ಹಾಳಿಗೆ ನ್ಯಾಯ ಕೊಡುವಾಗ ಏನೆಲ್ಲ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಒಂದು ಹೊಸ ಉಪಾಯ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರದಲ್ಲಿ ಅದು ಸರಾಯಿಯೇ ಅಲ್ಲವೇ ಅಲ್ಲ ಅಂತ ವಾದ ಮಾಡಿ ನ್ಯಾಯ ಕೊಡಿಸಿದ್ರು ಅಕಸ್ಮಾತ್ ಅದು ಸರಾಯಿ ಎಂದಿದ್ದರೆ ಅವನಿಗೆ ಶಿಕ್ಷೆ ಆಗ್ತಿತ್ತೆ ಹೊರತು ಯಾರಿಗೆ ಯಾವ ಲಾಭವೂ ಇರಲಿಲ್ಲ ಇಲ್ಲಿ ಪೊಲೀಸರು ತಮ್ಮ ಕಾರ್ಯವನ್ನು ಮಾಡಿದ್ದಾರೆ ಅವನಿಗೆ ಮುಂದೆ ಆ ಥರ ತಪ್ಪಾಗಬಾರ್ದು ಎಂಬ ಅರಿವು ಕುಂಟ ಅರಿವು ಕೂಡ ಉಂಟಾಗಿದೆ ಈ ಎಲ್ಲ ವಿಚಾರದಲ್ಲಿ ಒಂದು ಉಪಾಯ ಏನೆಲ್ಲ ನ್ಯಾಯವನ್ನು ನ್ಯಾಯದ ಮೂಲಕ ಏನೆಲ್ಲ ರಕ್ಷಣೆ ಮಾಡುತ್ತದೆ ಹೇಗೆಲ್ಲ ಹೊಸ ವಿಚಾರಗಳನ್ನು ಮಂಡಿಸುತ್ತದೆ ಎಂಬಂಥ ಅಂಶಗಳನ್ನು ನೋಡಬಹುದು ಇಲ್ಲಿ ಸಾಮಾಜಿಕ ಪ್ರಜ್ಞೆ ಎಂಬುದು ಸಾಮಾಜಿಕ ತಿಳುವಳಿಕೆ ಎಂಬುದು ನ್ಯಾಯದ ಮೂಲಕ ಕಾನೂನಿನ ಮೂಲಕ ಅವ್ಯುಕ್ತಗೊಳ್ಳುವ ರೀತಿಯನ್ನು ನಾವು ಕಂಡುಕೊಳ್ಳಬಹುದು ನಮಸ್ಕಾರ